ಸಂಪತ್ ಭರಿತವಾದ ನಾಡು ನಮ್ಮ ಕರ್ನಾಟಕ. ಕರ್ನಾಟಕದಲ್ಲಿ ಎಲ್ಲ ಸಂಪನ್ಮೂಲಗಳು ಸಹಿತ ಸಿಗುತ್ತವೆ. ವಸಂತ ಕಾಲದಲ್ಲಿ ಮಲೆನಾಡು ಭಾಗಕ್ಕೆ ತೆರಳಿದರೆ ವಸಂತ ಋತುವಿನ ಅನುಭವವನ್ನು ನಾವು ಸವಿಯಲು ಸಾಧ್ಯವಾಗುತ್ತದೆ. ವಿಶೇಷವಾಗಿ ಚಿಕ್ಕಮಗಳೂರಿನಲ್ಲಿರುವ ಹಚ್ಚ ಹಸುರಿನ ಕಾಡು ನಮ್ಮನ್ನು ಹೊಸತೊಂದು ಲೋಕಕ್ಕೆ ಕರೆದೊಯ್ಯುತ್ತದೆ. ವಸಂತ ಕಾಲದಲ್ಲಿ ಕುವೆಂಪುರವರು ಹಲವಾರು ಕವನಗಳನ್ನು ರಚಿಸುವ ಮೂಲಕ ಜ್ಞಾನಪೀಠ ಪ್ರಶಸ್ತಿಗೆ ಪಾತ್ರರಾದವರು ಎಂದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರು ನಿರ್ದೇಶಕ ಡಾಕ್ಟರ್ ಸತೀಶ್ ಕುಮಾರ್ ಹೊಸ್ಮನಿ ಹೇಳಿದರು. ಕನ್ನಡ ಸಂಘ ಜುವಾರಿ ನಗರ್ ಗೋವಾ ಮತ್ತು ಜನ್ಮಭೂಮಿ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಗೋವಾ ವಾಸ್ಕೋ ರವೀಂದ್ರ ಭವನದಲ್ಲಿ ಆಯೋಜಿಸಿದ್ದ ವಸಂತೋತ್ಸವ ಗೋವಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ಮಾತನಾಡಿ, ನಾವು ಪರಿಸರ ರಕ್ಷಣೆ ಮಾಡಿದರೆ ಪರಿಸರ ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ನಾವು ಸಸಿಯನ್ನು ಮಕ್ಕಳಂತೆ ಬೆಳೆಸಬೇಕು. ಇದೇ ನಾವು ಪರಿಸರಕ್ಕೆ ಕೊಡುವ ದೊಡ್ಡ ಕೊಡುಗೆ. ನಾವು ನೆಟ್ಟು ಬೆಳೆಸಿದ ಲಕ್ಷಾಂತರ ಗಿಡ ಮರಗಳನ್ನು ನಾನು ನಿಮಗೆ ಒಪ್ಪಿಸುತ್ತಿದ್ದೇನೆ. ಈ ಗಿಡ ಮರಗಳನ್ನು ರಕ್ಷಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಿಮ್ಮದು ಎಂದರು. ಅರಣ್ಯ ಇಲಾಖೆಗೆ ಕೊಟ್ಟು ಅಂದೆ, ಅವ್ರು ಯಾರು ಹುಡುಕ್ ಹೋಗ್ಲಿಲ್ಲ, ನಾನೇ ಹಿಡಿದು ಹೇಳ್ಕೊಟ್ಟು ಈಗ ನಾನು. ಮುಖ್ಯ ಅತಿಥಿಗಳಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ನೀಲಮ್ಮ ಮೇಟಿ ಮಾತನಾಡಿ, ಹೊರ ರಾಜ್ಯ ಗೋವಾದಲ್ಲಿ ಸಾಧಕರಿಗೆ ಇಂದು ಹಮ್ಮಿಕೊಂಡಿರುವ ಈ ವಸಂತೋತ್ಸವ ಕಾರ್ಯಕ್ರಮದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿ ಸನ್ಮಾನ ಸ್ವೀಕರಿಸುತ್ತಿರುವ ಸಾಧಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಮೂಲಕ ಈ ಸಾಧಕರ ಜವಾಬ್ದಾರಿಯು ಇನ್ನೂ ಹೆಚ್ಚಿದಂತಾಗಿದೆ ಎಂದರು. ಬಹಳ ತನ್ಮಯತೆಯಿಂದ ಕಾರ್ಯಕ್ರಮವನ್ನು ನೋಡ್ತಾ ಇರುವ ಎಲ್ರಿಗೂ ನಮಸ್ಕರಿಸುತ್ತಾ, ಒಂದು ದಿವಸ ಕಾಲ್ ಬರುತ್ತೆ ನನಗೆ ಮಾರುತಿ ಅಡಿಗೆಯವರಿಂದ, ಹೀಗೆ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಮೇಡಮ್ ನಿಮಗೆ, ನೀವು ಸ್ವೀಕರಿಸಬೇಕು ಅಂತ. ಏನು ಸರ್, ಪ್ರೈಡ್ ಆಫ್ ಇಂಡಿಯಾ, ದೊಡ್ಡ ಒಂದು ಪ್ರಶಸ್ತಿ. ನಾನು ತುಂಬ ಪುಟ್ಟ ಕಲಾವಿದೆ, ನಾನು ಇದನ್ನು ಎಲ್ಲರೂ ಎಲ್ಲ ಕಡೆಯಲ್ಲೂ ಹೇಳ್ತೀನಿ, ಅವರಿಗೂ ಗೊತ್ತಿದೆ ನಾನೊಬ್ಬ ಪುಟ್ಟ ಕಲಾವಿದೆ ಅಂತಲೂ ಹೇಳ್ತೀನಿ. ಸಾಧನೆ ಅಷ್ಟೇನು ಮಾಡಿಲ್ಲ, ಸಾಧಕರು ತುಂಬ ಜನ ಇದ್ದಾರೆ. ನಾನು ಬೇಡ ಅಂದೆ. ಇಲ್ಲ ಮೇಡಮ್, ನೀವು ಬೆಳೀತಾ ಇದ್ದೀರಾ, ಇದೊಂದು ನಿಮಗೆ ಸ್ಫೂರ್ತಿ ಅನ್ನುವ ರೀತಿಯಲ್ಲಿರುತ್ತೆ ಈ ಒಂದು ಅವಾರ್ಡ್ ಅಂತ, ನೀವು ಬರಲೇಬೇಕು ಅಂತ. ಸರಿ, ಯೋಚನೆ ಮಾಡಿದೆ, ಕೊನೆಗೆ ಹೂ ಅನ್ನೋಕ್ಕೆ ಕಾರಣ ನಮ್ಮ ತುಳಸಿ ಅಮ್ಮ, ಅವ್ರಿಗೆ ಅಮ್ಮನೇ ಅಂತ ಕರಿತೀನಿ, ಅವ್ರ ಕೈಯಲ್ಲಿ ಕೊಡಿಸ್ತೀವಿ ನಿಮಗೆ ಅಂತ ಹೇಳಿದರು. ಸರಿ, ಅವರೇ ಅಂಕೋಲದಿಂದ ಬರ್ತಿದ್ದಾರೆ, ನಾನು ಉಪ್ಪಿಂದ ಬರೋ ದೊಡ್ಡದಲ್ಲ ಅನಿಸ್ತು, ಸೀದಾ ಬಂದ್ಬಿಟ್ಟೆ ನಮ್ಮ ಡ್ರೈವರ್ ಜೊತೆ ಕಾರಲ್ಲಿ ಬಂದ್ಬಿಟ್ಟೆ. ನಾಳೆ ಪುನಃ ಪ್ರೋಗ್ರಾಮಿಗೆ ಹೋಗಬೇಕು. ಆದರೂ ಇದೊಂಥರ ಸ್ಫೂರ್ತಿ ಇರೋ ಥರ ಈ ಒಂದು ಸಾಧಕರಿಗೆ ಸನ್ಮಾನ ಮಾಡುವಂಥದ್ದು ಒಬ್ಬ ಕಲಾವಿದ. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಜುವಾರಿ ನಗರ್ ಕನ್ನಡ ಸಂಘದ ಅಧ್ಯಕ್ಷ ಶಿವಾನಂದ್ ಬಿಂಗಿ, ಜುವಾರಿ ನಗರ್ ಕನ್ನಡ ಸಂಘದ ನಿಕಟ ಪೂರ್ವ ಅಧ್ಯಕ್ಷ ಮಲ್ಲಿಕಾರ್ಜುನ್ ಫರ್ತಾಬಾದ್, ಬೆಂಗಳೂರಿನ ಸಮಾಜ ಸೇವಕಿ ಡಾಕ್ಟರ್ ವಸಂತ ಮುರಳಿ, ಸ್ಯಾಕ್ಸೋಫೋನ್ ವಾದಕಿ ಭಾರತಿ ಗೋಪಾಲ್ ಶಿವಪುರ, ಗೋವಾದ ಹೋಟೆಲ್ ಉದ್ಯಮಿ ನವೀನ್ ಶೆಟ್ಟಿ, ಹಿರಿಯ ಕನ್ನಡಿಗ ರುದ್ರಯ್ಯ ಹಿರೇಮಠ್, ಗೋವಾ ರಾಜ್ಯ ಕಸಾಪ ಗೌರವ ಕಾರ್ಯದರ್ಶಿ ನಾಗರಾಜ್ ಕೋಂದ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಭಾರತ ಗೌರವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಭಾ ಕಾರ್ಯಕ್ರಮದ ನಂತರ ಮಧುರ ಮಧುರವಿ ಮಂಜುಳ ಕಾನ ಗೋವಾ ತಂಡದಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ಪಿ ಡ್ಯಾನ್ಸ್ ಅಕಾಡೆಮಿ ಮಡ್ಗಾಂವ್ ತಂಡದಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದ ಆಯೋಜಕ ಹಾಗೂ ಪತ್ರಕರ್ತ ಮಾರುತಿ ಬಡಿಗೇರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ರು. ಶೀಲಾ ಮೇಸ್ ಕಾರ್ಯಕ್ರಮ ನಿರೂಪಿಸಿದ್ರು. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ.
ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.